ಈಶ್ವರಪ್ಪನವರಿಗೂ ಮರಿತಿಬ್ಬೇಗೌಡರಿಗೂ ನಡೆದಂಥ ಮಾತಿನ ಚಕಮಕಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾರಾಯಣ ಸ್ವಾಮಿ ಒಂದು ಪ್ರಶ್ನೆ ಎತ್ತಿದ್ರು. ಅದಕ್ಕೆ ಮರಿತಿಬ್ಬೇಗೌಡ ಕೂಡ ದನಿಗುಡಿಸೋದಕ್ಕೆ ಎದ್ದು ನಿಂತರು. ನಾರಾಯಣ ಸ್ವಾಮಿ ಏ ಸುಮ್ಮನೆ ಕೂತ್ಕೊಳ್ಳ್ರಿ, ಇದು ನನ್ನ ಪ್ರಶ್ನೆ ಅಂದರು. ಇದು ಯಾರಪ್ಪನ ಪ್ರಶ್ನೆಯೂ ಅಲ್ಲ ಅಂತ ಮರಿತಿಬ್ಬೇಗೌಡರು ಹೇಳಿದ್ದು. ಎಲ್ಲ ಸೇರ್ಕೊಂಡು ಸಾರ್ವಜನಿಕ ಸಮಸ್ಯೆಯ ಬಗ್ಗೆ ಪ್ರಶ್ನೆಯೊಂದನ್ನು ಎತ್ತದಾಗ ಯಾರ ಪ್ರಶ್ನೆ ಅನ್ನೋದರ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೀತು. ವಿಧಾನ ಪರಿಷತ್ತಿನ ಕಥೆ ಇದು. ವಿದಂಡವಾದ ಬರಬೇಡಿ ನೀವು. ನನ್ನ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆ ಅಲ್ಲ ಇದು. ವಿಧಾನ ಪರಿಷತ್ ಸದಸ್ಯರು ಮರಿತಿಬ್ಬೇಗೌಡ್ರೆ, ಅವ್ರ ಪ್ರಶ್ನೆ ಇದೆ. ಸಾರ್ವಜನಿಕರ ಪ್ರಶ್ನೆ ಸ್ವಾಮಿ, ಹಿಂಗೆ ಮಾತಾಡ್ಲಿಕ್ಕೆ ಹಕ್ಕಿದೆ ಸ್ವಾಮಿ. ಅಲ್ಲ ಕುತ್ಕೊಳ್ಳಪ್ಪ, ಅಲ್ಲ ಮಾತಾಡಕ್ಕ ಮಾತಾಡಕ್ ನಿಮ್ಗೆ ಹಕ್ಕಿದೆ ನಿಜ. ಸೀನಿಯರ್ ಮೆಂಬರ್ ಇಡೀ ರಾಜ್ಯ ನೋಡ್ತಾ ಇದ್ದಾರೆ, ಯಾರಪ್ಪಂದು ಅಲ್ಲ ಈ ಪದಗಳು ಸರಿ ಇಲ್ಲ ಅಂತ ನೋಡ್ತೀನಿ. ಇದು ಒಳ್ಳೇದಲ್ಲ ನೋಡ್ರೆ, ಯಾಕೆಂದ್ರೆ ನೆನ್ನೆ ತಾವು ಮಾಡಿದ್ದನ್ನ ಇಡೀ ಕರ್ನಾಟಕ ರಾಜ್ಯ ನೋಡಿದೆ, ಬಳಕೆ ಇಡೀ ರಾಜ್ಯ ನೋಡಿದೆ. ಮುಂದುವರಿಸ್ಬೇಡಿ, ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾ ಇರೋದು ಈಶ್ವರಪ್ಪನವರೇ. ನೀವು ನಾನು ಈಗ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಇದನ್ನು ಕೂಡ ನಾಡಿನ ಜನ ನೋಡ್ತಾ ಇದ್ದಾರೆ. ಆಯ್ತು ಕೂತ್ಕೊಳ್ಳಿ. ನಿಮ್ಮ ಕಾರ್ಯಾಧ್ಯಕ್ಷತೆ ಬಗ್ಗೆ ಆಯ್ತು, ನಮ್ಮ ಕಾರ್ಯಾಧ್ಯಕ್ಷರ ಬಗ್ಗೆ ನೋಡೆ ನನಗೆ ತಂದು ಇಲ್ಲಿ ಕೂರ್ಸಿರೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.